ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋ ಲೆಕ್ಕಾಚಾರ ಇದೆ. ಮಂಡ್ಯದಲ್ಲಂತೂ ಬಿಜೆಪಿ JDSನ ಕಿತ್ತಾಟ ನಿಮಗೆ ಗೊತ್ತೇ ಇದೆ. ಆದರೆ ಅವರು ಕಿತ್ತಾಡ್ಕೊಂಡು ಏನು ಬೇಕಾದರೂ ಮಾಡಲಿ, ನಮ್ಮ ಅಭ್ಯರ್ಥಿಯನ್ನು ನಾವು ಫೈನಲ್ ಮಾಡೋಣ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ನಿಂದ ಫೈನಲ್ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ. ಕಾಂಗ್ರೆಸ್ನಿಂದ ರೈತ ಕುಟುಂಬದ ಬಿಸ್ನೆಸ್ ಮ್ಯಾನ್ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡರು ಫಿಕ್ಸ್ ಆಗಿದ್ದಾರೆ. ಇವರು ವೆಂಕಟರಮಣೇಗೌಡರು ಅಂತಂದರೆ ಅಷ್ಟು ಗೊತ್ತಾಗದೆ ಇದ್ದರೆ ಸ್ಟಾರ್ ಚಂದ್ರು ಅಂತಂದರೆ ಯಾರ್ದು ಬೇಕಾದರೂ ಗೊತ್ತಾಗುತ್ತೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರನ್ನ ಅಭ್ಯರ್ಥಿ ಮಾಡೋದಕ್ಕೆ ಒಮ್ಮತದ ನಿರ್ಧಾರ ಆಗಿದೆ. ಮಂಡ್ಯ ಕಾಂಗ್ರೆಸ್ ನಾಯಕರು ಎಲ್ಲರೂ ಸೇರಿ ಈ ಬಾರಿ ಸ್ಟಾರ್ ಚಂದ್ರು ಅವರನ್ನು ನಿಲ್ಲಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರುಗಳು, ಹೈಕಮಾಂಡ್ನ ಮಟ್ಟದ ಅಂದರೆ ಕನೆಕ್ಷನ್ ಇರುವಂಥ ನಾಯಕರುಗಳು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಸೊ ASCCಗೆ ಒಂದು ಲಿಸ್ಟ್ ಕೊಡ್ತಾರಲ್ಲ, ಆ ಲಿಸ್ಟ್ನಲ್ಲಿ ಸ್ಟಾರ್ ಚಂದ್ರು ಅವರ ಹೆಸರನ್ನೇ ಮಂಡ್ಯಕ್ಕೆ ಹೇಳಲಾಗುತ್ತೆ. ಸೊ ಅವರಿಗೆ ಟಿಕೆಟ್ ಕೊಡಿಸೋ ಎಲ್ಲ ಲೆಕ್ಕಾಚಾರಗಳು ಕೂಡ ಫೈನಲ್ ಆಗಿದೆ. ಸೊ ಮಂಡ್ಯದಿಂದ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವರೇ ಕಣಕ್ಕಿಳಿತಾರೆ ಅನ್ನೋದು ಸದ್ಯದ ಮಾಹಿತಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಮಂಡ್ಯದಲ್ಲಿ BJP ಅವರ ಕಿತ್ತಾಟ ನೋಡಿದ್ರೆ ಕಾಂಗ್ರೆಸ್ ಅವರು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿ ಒಂದು ಅಭ್ಯರ್ಥಿಯನ್ನು ಈಗಲೇ ಕಣಕ್ಕಿಳಿಸಿದಂಗೆ ಕಾಣ್ತಾ ಇದೆ. ಯಾಕೆ ಕುಪೇಂದ್ರ, ಯಾಕೆ ಸ್ಟಾರ್ ಚಂದ್ರು ಅವರನ್ನೇ ಈ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಅವರ ಅಭ್ಯರ್ಥಿ ಆಯ್ಕೆಯ ಹಿಂದೆ ಏನೆಲ್ಲ ನಡೀತು ರಾಘವೇಂದ್ರ? ಪ್ರಣೋತ್, ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳು ಏನಿದ್ದಾವೆ ಆ ಕ್ಷೇತ್ರಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ, JDSಯಿಂದ ಯಾರು ಕಣಕ್ಕಿಳಿತಾರೆ, ಅಥವಾ BJPಯಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೀಗ ಕಾಂಗ್ರೆಸ್ ಸೈಲೆಂಟಾಗಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು, ಬಹುತೇಕ ಏನು ವೆಂಕಟರಮಣೇಗೌಡ ಅನ್ನೋ ಅಂದರೆ ಅಲಿಯಾಸ್ ಸ್ಟಾರ್ ಚಂದ್ರು ಅಂತ ಏನು ಕರೆಸ್ಕೊಂಡಿದ್ದಾರೆ, ಅವರಿಗೆ ಈ ಬಾರಿ ಕಾಂಗ್ರೆಸ್ನಿಂದ ಬಹುತೇಕ ಟಿಕೆಟ್ ಫಿಕ್ಸ್ ಅಂತಲೂ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸ್ಟಾರ್ ಚಂದ್ರು ಅವರನ್ನು ಯಾಕೆ ಕಾಂಗ್ರೆಸ್ ನಾಯಕರು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋದರೆ, ಇಲ್ಲಿ ಸ್ಟಾರ್ ಚಂದ್ರು ಅಂದರೆ ವೆಂಕಟರಮಣೇಗೌಡರ ಏನಿದ್ದಾರೆ, ಅವರು ಸ್ಥಳೀಯವಾಗಿರ್ತಕ್ಕಂತಹ ವ್ಯಕ್ತಿ, ಮಂಡ್ಯದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ, ರೈತ ಕುಟುಂಬದಿಂದ ಬಂದಿರತಕ್ಕಂತಹ ವ್ಯಕ್ತಿ. ಹೀಗಾಗಿ ಆ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟಿದ್ದಾದಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾವು ವೋಟ್ ಬ್ಯಾಂಕನ್ನು ಸೆಳಿಬೋದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಮಂಡ್ಯ ಭಾಗದಲ್ಲಿ ಈ ಸ್ಟಾರ್ ಚಂದ್ರು ಅವರು ಸಹ ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಜನರೊಂದಿಗೆ ಬೆರೀತಾ ಪ್ರತಿನಿತ್ಯ ಓಡಾಡ್ಕೊಂಡು ಮಂಡ್ಯದಲ್ಲೇ ಸ್ಥಳೀಯ ಮಟ್ಟದಲ್ಲೇ ಇರ್ತಕ್ಕಂತಹ ನಾಯಕ. ಹೀಗಾಗಿ ಬೇರೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಅವಕಾಶ ಕೊಡೋದಕ್ಕಿಂತ ಇಲ್ಲಿನ ಸ್ಥಳೀಯ ನಾಯಕರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದಾದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಮೇಲ್ಗೈ ಜಾಸ್ತಿ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ನಿರೀಕ್ಷೆ ಮತ್ತು ತಂತ್ರಗಾರಿಕೆ. ಈ ನಿಟ್ಟಿನಲ್ಲಿ ಸ್ಟಾರ್ ಚಂದ್ರಿಗೆ ಬಹುತೇಕ ಮಂಡ್ಯ ಭಾಗದ ಎಲ್ಲ ಶಾಸಕರು ಮತ್ತು CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಅವರು ಸಹ ಈಗಾಗಲೇ ಕ್ಷೇತ್ರದಲ್ಲಿ ಹೋಗಿ ಕೆಲಸವನ್ನು ಮಾಡಿ ತಮ್ಮ ತಮ್ಮ ಪರ ಪ್ರಚಾರವನ್ನು ಮಾಡ್ಕೊಳ್ಳಿ ಅಂತಲೂ ಸಹ ಒಂದು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಟಾರ್ ಚಂದ್ರು ಅವರು ಈ ಬಾರಿ ಕಾಂಗ್ರೆಸ್ನಿಂದ ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತಲೂ ಸಹ ಹೇಳೋಕ್ಕಾಗುತ್ತೆ. ಇನ್ನು ಕೆಲವೇ ದಿನದಲ್ಲಿ ಟಿಕೆಟ್ ಸಹ ಅನೌನ್ಸ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ JDSಸಿ ಅಥವಾ BJPಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಏನಾದರೂ ಕಣಕ್ಕಿಳಿದಿದ್ದಲ್ಲಿ ದೊಡ್ಡ ಮಟ್ಟದ ಫೈಟು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡ್ಬೋದು ಪ್ರಣೋತ್.